रहा है। तो सिग्नल ले ಹಾಂ ನಮಸ್ಕಾರ ಇದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಇಂದಳ್ಳಿ ಹೋಬಳಿ ಅಂತ ಹೇಳ್ಬೋದು ತ್ಯಾಗದ ಬಗ್ಗೆ ಗ್ರಾಮ ಸುಮಾರು ತ್ಯಾಗದ ಬಗ್ಗೆ ಗ್ರಾಮದಿಂದ ಒಂದು 2 ಕಿಲೋಮೀಟರ್ ಗುಡ್ಡದ ಒಳಗಡೆ ಅಂದ್ರೆ ಅರಣ್ಯದ ಒಳಗಡೆ ಇದು ದೇವಸ್ಥಾನ ಇದೆ ದೇವಸ್ಥಾನದ ಹೆಸರು ಗಿರಿಸಿದ್ದೇಶ್ವರ ಸ್ವಾಮಿ ಪ್ರಸನ್ನ ಅಂತ ಹೇಳ್ಬೋದು ಅಂತಂದ್ರೆ ಇಲ್ಲಿ ಎಂತ ಬೇಸಿಗೆ ಆದರೂ ಸಹ ನೀರು ಇರುತ್ತಿಲ್ಲೆ ಹೊಂಡ ಲಾಸ್ಟ್ ಇಯರ್ ಎಲ್ಲ ಮಳೆ ಇರಲಿಲ್ಲ ಆದರೂ ಸಹ ಏನು ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಡೆಗಡೆ ಮಾಡ್ಕೊಂಡು ಹೋಗೋಂತ ವ್ಯವಸ್ಥೆ ಇತ್ತು ಇಲ್ಲಿ ಇದು ಗಂಗಮ್ಮ ಅಂತ ಹೇಳ್ಬಿಟ್ಟು ತುಂಬ ವರ್ಷಗಳಿಂದ ನಮ್ಮ ಅಜ್ಜ ಮುತ್ತಾತ ಕಾಲದಿಂದಲೂ ಪೂಜೆ ಮಾಡ್ತಾ ಇದೆ ಮತ್ತೆ ಈ ಕಡೆನೂ ಅಷ್ಟೇ ಈ ಕಡೆನೂ ಅಷ್ಟೇ ಇದು ಭೂತಪ್ಪ ಅಂತ ಹೇಳ್ಬಿಟ್ಟು ಇದು ಈ ಕಡೆ ಗಿರಿಸಿದ್ದೇಶ್ವರ ಅಂತ ಹೇಳ್ಬಿಟ್ಟು ಈ ಗುಹೆ ಇದೆ ಈ ಹುಲಿ ಗುಹೆ ಏನು ಅಂತಂದ್ರೆ ಇದು ಗಿರಿಸಿದ್ದೇಶ್ವರ ಸ್ವಾಮಿಯ ವಾಹನ ಇದು ಇದು ಹುಲಿ ಗುಹೆ ಸ್ವಲ್ಪ ಇದೆ ಇದು ಸುಮಾರು ಹುಲಿ ಗುಹೆ ಏನಿಲ್ಲ ಅಂತಂದ್ರೆ ಒಂದು 2 ಕಿಲೋಮೀಟರ್ ಸುರಂಗ ಇದೆ ಅಂತ ಹೇಳ್ತಾರೆ ಇದು ಕಾಲಕ್ರಮೇಣ ಮುಚ್ಚೋಗಿದೆ ಅಂದ್ರೆ ಅಳಗ್ರು ಹೇಳಿದ್ದಾರೆ ನಮ್ಮ ಅಜ್ಜಗಳು ಎಲ್ಲ ಕಾಲಕ್ರಮೇಣ ಈ ಸದ್ಯದಲ್ಲಿ ಮುಚ್ಚೋಗ್ಬಿಟ್ಟು ಅದರ ಪೂಜೆ ಪುನಸ್ಕಾರ ವಾರಕ್ಕೆ ಶ್ರೀ ಗಿರಿಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಇಲ್ಲಿ ಏನಪ್ಪ ಅಂತಂದ್ರೆ ಸುಮಾರು ಕುಂದುಕೊರತೆಗಳಿದ್ದಾವೆ ಏನು ಅಂತಂದ್ರೆ ಒಂದು ಕುಡಿಯ ನೀರಿನ ಸಮಸ್ಯೆ ಇದೆ ಕುಡಿಯ ನೀರಿಂದ ಇಲ್ಲಾಂದ್ರೆ ಒತ್ಕೊಂಡ್ಬರ್ಬೇಕು ಇಲ್ಲಾಂತಂದ್ರೆ ಇದೇ ನೀರನ್ನ ಕುಡಿಬೇಕು ಇನ್ನೊಂದು ಏನಪ್ಪ ಅಂತಂದ್ರೆ ರಸ್ತೆ ರಸ್ತೆ ಇದು ತುಂಬಾ ಅದಗೆಟ್ಟೋಗಿದೆ ಮಳೆ ಬಂದ್ಬಿಟ್ಟು ಸುಮಾರು ಹಳೆ ಕಾಲದಲ್ಲೆಲ್ಲ ತುಂಬಾ ತರ ಕಲ್ಲುಗಳೆಲ್ಲ ಹಾಕ್ಬಿಟ್ಟು ಮಾಡಿದ್ರು ಈಗ ಅದು ಎಲ್ಲ ಕೊಚ್ಚಿಕೊಂಡು ಹೋಗ್ಬಿಟ್ಟು ಜನಗಳು ಬರೋದೇ ಕಷ್ಟ ಆಗ್ತಾ ಇದೆ ಸುಮಾರು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಗುಡ್ಡದೊಳಗಾಚೆ ಜನಗಳು ನಡ್ಕೊಂಡ್ಬರ್ಬೇಕು ಎಲ್ಲ ಒತ್ಕೊಂಡ್ಬಂದ್ಬಿಟ್ಟು ಆ ತರ ಸಮಸ್ಯೆ ಇದೆ ಇದ್ರ ಬಗ್ಗೆ ಇದ್ರ ಸಂಬಂಧಪಟ್ಟ ಇಲಾಖೆಯವರು ಅಧಿಕಾರಿಗಳು ಯಾರಾದ್ರೂ ಇದ್ರು ಸಹ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ಅಂತ ಕೇಳ್ಕೊಬೇಕು ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ।